ಇಲ್ಲಿ ವ್ಯಕ್ತಪಡಿಸಬಹುದಾಗಿತ್ತು ಸರ್. ಅದನ್ನ ಹೇಳಿದ್ರು, ಅವ್ರು ಏನ್ ಹಾಕೋರುತ್ತೆ ನನ್ಗೆ ಗೊತ್ತಿಲ್ವಲ್ಲ. ಈಗ ಅವ್ರು ಏನ್ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ, ಏನು ನನ್ನ ತಾವೇ ಹಾಕಿದ್ದೆ ನನಗೇನು ಗೊತ್ತಿಲ್ವಲ್ಲ. ತಿಳ್ಕೊಂಡು ತಾನೆ ನಾನು ಮಾತಾಡ್ಬೇಕು. ಒಂದು ಆರೋಪ ಇದೆ, ನಿಮ್ಮ ಆರೋಪ ಇನ್ನೂ ಡೌಟ್ ಬರುತ್ತೆ. ಕುಮಾರ್ ಅವ್ರು ದಾಖಲೆ ಇದ್ರೆ ಇನ್ನೊಂದು ಮಾತಾಡ್ತಾರೆ, ಹಾಗಾಗಿ ಅವ್ರ ಕಾನ್ಸ್ಟಿಟ್ಯೂಷನ್ ಸರ್ ಆ ರೀತಿ ನಾನೆಲ್ಲ ಮಾಡೋದಿಲ್ಲ. ಇವತ್ತು ನಿಮ್ಗೊತ್ತು, ನಾನು ಹಲವಾರು ಜನ ನಾಯಕರ ಜೊತೆ ಸಿನಿಮಾ ಮಾಡಿದ್ದೀನಿ. ಇವ್ರ ಸಿನಿಮಾನೇ ಮಾಡೋದಕ್ಕೆ ಉದ್ದೇಶ ಇಲ್ಲ. ಮತ್ತು ಚಿತ್ರರಂಗದಲ್ಲಿ ನೂರಾರು ಜನ ಕಲಾವಿದರಿದ್ದಾರೆ, ನೂರಾರು ಜನ ನಾಯಕರಿದ್ದಾರೆ. ಅವರೆಲ್ಲರ ಜೊತೆ ಸಿನಿಮಾ ಮಾಡೋ ಆಸೆ ಇದ್ದೀನಿ. ಇವತ್ತು ನಾನು ರಂಗ ಎಸ್ಎಲ್ಸಿ ಮಾಡೋಕ್ಕಿಂತ ಮುಂಚೆ ನಿಮಗೂ ಗೊತ್ತಿರ್ಬೇಕು, ಅವೆಲ್ಲವೂ ನೋಡಿದ್ದೀನಿ. ಅದಕ್ಕೆ ನಾವೇನು ಅವರು ಡೇಟ್ ಕೊಟ್ಟರು ಸಂತೋಷ, ಕೊಡದಿರು ಸಂತೋಷ. ನಾವೇನು ಸರ್ ಯಾವುದೇ ಕಲಾವಿದರ ಬಗ್ಗೆ ನಾವು ಬಲವಂತ ಮಾಡೋಕ್ಕಾಗಲ್ಲ ಸರ್. ಪ್ರೀತಿಯಿಂದ ನೋಡಿದ್ರೆ ಮಾತ್ರ ವ್ಯವಹಾರ ಅಲ್ವಾ. ನಾವು ಇಲ್ಲಿ ಆಗಲ್ಲ ಅಂದ್ರೆ ಅಲ್ಲಿ ಹೋಗ್ಲೇಬೇಕು. ನಾವು ಇಲ್ಲಿ ನಾವು ವಾಣಿಜ್ಯ ಮೌಲ್ಯ ಮುಖಾಂತರ ಬಗೆಹರಿಸ್ಕೊಂಡಿರೋದು ನಮ್ಮ ಉದ್ದೇಶ. ಇವತ್ತೇನಾಗಿದೆ, ನಮ್ಮಲ್ಲಿ ಅವ್ರು ಹೇಳೋರು ಸ್ವಲ್ಪ ತಿಳುವಳಿಕೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಕಾಣುತ್ತೆ. ಅದಕ್ಕೆ ಈಗ ಅವರು ಬರಲಿ. ಈಗ ಅವ್ರಿಗೆ ನಮ್ಮಲ್ಲಿ ಇರೋ ಚಿತ್ರ ಹಿರಿಯರು ಯಾರಾದರೂ ಅವ್ರಿಗೆ ಗೈಡ್ ಮಾಡೋದು ಅಥವಾ ಸಲಹೆ ಕೊಡೋದು ಕೊಟ್ಟು ಬಗೆಹರಿಸ್ಬೇಕು. ಸರ್ ಈಗ ಫಿಲಮ್ ಚೇಂಬರಿಂದ ಏನು ರಿಯಾಕ್ಷನ್ ಬಂದಿದೆ ಫೈನಲಿ ಅನ್ನೋದು ನಿಮ್ಮ ನಿಲುವು, ಜೊತೆಗೆ ಶಿವಣ್ಣ ಅವ್ರನ್ನ ಭೇಟಿಗೆ ಇವತ್ತು ಹೋಗ್ತೀವಿ ಅಂತ ಹೇಳಿದ್ರಿ, ಅಲ್ಲೇನಾದ್ರು ಸಾಧ್ಯತೆ ಇದೆಯಾ ಇಲ್ವಾ? ಸರ್ ಈಗ ಶನಿವಾರ ಏನಾಯಿತು, ಲೇಟ್ ಆಯಿತು ನಮ್ಮ ಇ ಸಿ ಮೀಟಿಂಗ್ ಇದ್ದು, ಇ ಸಿ ಮೀಟಿಂಗ್ ಮುಗಿದೆಲ್ಲ ಲೇಟ್ ಆಯಿತು. ಇವತ್ತು ಇನ್ನೂ ಯಾರು ಆಫೀಸ್ ಬೇರೆಸು ಇನ್ನೂ ಬಂದಿಲ್ಲ. ಇವತ್ತು ಬಂದ ಮೇಲೆ ಗೊತ್ತಾಗುತ್ತೆ. ಇವತ್ತು ಇದು ಸರ್ ನಿನ್ನೆ ಭಾನುವಾರ ಇತ್ತು, ಭಾನುವಾರ ಇದ್ದಿಂದ ಏನು ಆಗಿಲ್ಲ. ಇವತ್ತು ಬಂದ ಮೇಲೆ ನಮ್ಮ ಅಧ್ಯಕ್ಷರು ಬಂದರೆ ಏನಾಗುತ್ತೆ ತಿಳ್ಕೊಂಡು. ಎಲ್ಲ ಹೋರಾಟಗಳನ್ನ ಸೂರಪ್ಪ ಬಾಬು ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಕುಮಾರ್ ಅವರು ಮುಂದೆ ಬಂದಿರೋದು ಆರೋಪ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಸ್ವಾಮಿ ವಿರಾಕ ಶ್ರೀನಿವಾಸ್ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ನಿರ್ಮಾಪಕರು ಬಿಡಗಾ ಸಿದ್ದರ ಪಿಕ್ಚರ್ ಮಾಡಕ್ ಬರ್ತಾರೆ ಅಂತ ಹೇಳ್ತಾರೆ, ಅದು ಸರಿನಾ ನೀವು ಹೇಳಿ ಸ್ವಾಮಿ? ಅಲ್ಲ, ಕೆಲವೊಂದು ಇನ್ಸಿಡೆಂಟ್ ಆಗಿದೆ ಸರ್. ಯಾಕೆಂತಂದ್ರೆ ನಿರ್ಮಾಪಕರು ಬೇರೆ ಇಂಡಸ್ಟ್ರಿ ಹೋಗಿ ಅಥವಾ ಹಿರಿಯವರು ಹೆಸರು ದುಡ್ತಾರೆ, ಕೋಟಿ ದುಡ್ತಾರೆ ಬಡ್ಡಿಗೆ. ಆ ಬಡ್ಡಿಗೆ ಅವರು ಬೇರೆ ಅವ್ರ ಸ್ವಂತಿಗೆ ಮಾಡಿ ಬಳಸ್ಕೊತಾರೆ. ಇನ್ ಕೆಲವು ಅದರಲ್ಲಿ ಉಳಿದಿರೋ ಅಮೌಂಟನ್ನು ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಸ್ವಾಮಿ. ಹೇಳ್ತಿದ್ದೀನಿ, ಸಿನಿಮಾಗೆ ಇನ್ವೆಸ್ಟ್ ಮಾಡಿದೆ. ಆ ನಂತರ ಅವರ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಒಂದುವರೆ 2 ವರ್ಷ ಟೈಮ್ ತೊಗೊಳ್ತಾರೆ, ಬಡ್ಡಿ ಜಾಸ್ತಿ ಆಗಿರುತ್ತೆ. ಮತ್ತು ಆ ಸಿನಿಮಾನ ರಿಲೀಸ್ ಆದ ನಂತರ ಸಿನಿಮಾ ನಮ್ಗೆ ಲಾಸ್ ಆಯಿತು ಅಂತ ಹೇಳ್ಕೊಂಡು ಅಂತ ಹೋಗುತ್ತೆ. ನಿರ್ಮಾಪಕರು ಕೂಡ ಇದ್ದಾರೆ ಇಂಡಸ್ಟ್ರಿ, ನಾವು ನೋಡಿದ್ದೀವಿ. ಅದಕ್ಕೆ ಸರ್ ಒಂದು ಕೇಳ್ಕೊಳ್ಳಿ, ಬಡ್ಡಿ ಕಟ್ಟೋದು ಯಾರು ಸ್ವಾಮಿ? ನಮ್ಮ ನಿರ್ಮಾಪಕರಿಗೆ ನಮ್ಮ ದುಡ್ಡಿಗೆ ನಾವು ಬಡ್ಡಿ ಕಟ್ಕೊಂಡು ನಾವೇ ಲೇಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀವ? ನಾವೇ ತಾನೇ ಬಡ್ಡಿ ಕಟ್ಟೋದು. 1 ವರ್ಷ ಆಗ ಸಿನಿಮಾ 2 ವರ್ಷ ಮಾಡಿದ್ವಿ ಅಂದ್ಕೊಳ್ಳಿ, ಬಡ್ಡಿ ಯಾರ ತಲೆ ಮೇಲೆ ಬರುತ್ತೆ? ಅದು ನಿರ್ಮಾಪಕರ ಮೇಲೆ ಬರೋದು. ಹೌದು, ಆದರೆ ಹೀರೋ ಸಿನಿಮಾ ಲಾಸ್ ಆಯಿತು ಅಂತ ಹೇಳ್ಕೊಂಡು? ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು ಹೇಳಿ. ಕಾರಣಾಂತರದಿಂದ ಡಿಲೇ ಆಗಿರುತ್ತೆ, ಅದು ಹೊರಗೆ ಬರಲ್ಲ. ಯಾರು ಡಿಲೇ ಮಾಡಿರ್ತಾರೆ, ಏನಕ್ಕೆ ಡಿಲೇ ಆಯಿತು ಅನ್ನೋದು ಅದು ಇದಂತ ಯಾರೋ ಸಂಬಂಧಪಟ್ಟವ್ರು ಮಾತ್ರ ಗೊತ್ತಿರುತ್ತೆ. ಅದನ್ನು ಹೇಳಿಬಿಟ್ರೆ ಕೆಲವೊಂದು ಬೇಜಾರಾಗುತ್ತೆ, ಕೆಲವೊಂದೇ ನೋವಾಗುತ್ತೆ. ಅವ್ರು ಮಾಡೋದಂತ ನನಗೆ ಡಿಲೇ ಆಗುತ್ತೆ. ಯಾವ ನಿರ್ಮಾಪಕನು ಅವ್ರ ದುಡ್ಡಿಗೆ ಅವ್ರ ಬಡ್ಡಿ ಕಟ್ಟೋಕ್ಕೆ ರೆಡಿ ಇಲ್ಲ, ಡಿಲೇ ಮಾಡೋಕ್ಕೆ ಯಾವ ನಿರ್ಮಾಪಕನು ರೆಡಿ ಇಲ್ಲ. ಎಷ್ಟು ಬೇಗ ರಿಲೀಸ್ ಮಾಡಿ ಎಷ್ಟು ಬೇಗ ನಮ್ಮ ದುಡ್ಡು ಬರ್ಬೋದು ಅನ್ನೋ ಪ್ರಯತ್ನದಲ್ಲಿ ಎಲ್ಲ ನಿರ್ಮಾಪಕರು ಇರ್ತಾರೆ. ಯಾರು ಉದ್ದೇಶಪೂರ್ವವಾಗಿ ನಿರ್ಮಾಪಕರು ನಿಧಾನ ಮಾಡೋ ಸ್ಥಿತಿಲಿಲ್ಲ. ನನ್ನ ಒಂದು ಅನುಭವದಲ್ಲಿ ನಾನು ಆಗಿರ್ಬೋದು, ಏ ಬಿಡಪ್ಪ 3 ತಿಂಗಳು 4 ತಿಂಗಳು 6 ತಿಂಗಳು ಪಿಕ್ಚರ್ ಬಿಡುಗಡೆ ಮಾಡ್ಕೊಳ್ಳೋಣ, ಏನೋ ಆದಾಯ ಬರುತ್ತೆ ತಗೊಳ್ಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇವತ್ತು ಆ ರೀತಿ ಯಾರು ಇರಲ್ಲ ಸರ್. 1% ಯಾರೋ ಇರ್ಬೋದು.